ಎರಡು ಸಂಘಗಳನ್ನ ಬಾಳ ಚಂದ ಕೂಡಿಸಾರ ಇವರು ಹೌದಾ ನಮ್ಮ ಅಣ್ಣನ ಬಳಗದವರು ಬಾಳ ಎಲ್ಲರೂ ವಿಚಾರ ಮಾಡಿ ಬಾಳ ಚಂದ ಕೂಡಿಸಾರ ಹೌದಾ ಏನ್ ಹೌದು ಆಳ ಅಸಲು ಕೂಡಿಸಾರಪ್ಪ ಮೇಳ ಮಾತ್ರ ಹೆಂಗತ್ತೆ ಕೇಳಿ ಬಿರೋಣ ಹೆಂಗ್ರಿಪ್ಪ ಸೋಬೋಣ ಒಂದು ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುರುಗೋಟ ಗ್ರಾಮದ ಅಮೋಕ್ಷದೇಶ್ವರ ಡೊಳ್ಳಿನ ಹಾಡಿಕೆ ಸಂಘ ಇದು ಮಹಾರಾಷ್ಟ್ರ ಮೇಳಪ್ಪ ಇದು ಒಂದು ಮಹಾರಾಷ್ಟ್ರ ಮೇಳ ಕೊಡಿಸಾರ ಹೌದು ಇದು ಮೊದಲು ಕೇಳಿ ಮಾಡಿರತ್ತೆ ಕೇಳಿ ಬಿರೋಣ ಮೊದಲು ಕೇಳಿ ಮಾಡಿರಿಪ್ಪ ಒಂದು ವಿಜಯಪುರ ಜಿಲ್ಲಾ ಸಿಂಧಗಿ ತಾಲೂಕಿನ ಬೂದಾಳ ಗ್ರಾಮದ ನಮ್ಮ ಶುದ್ಧ ಗೌಡರ ಮೇಳ ಕೊಡಿಸಾರ ಹೌದು ಇದು ಕರ್ನಾಟಕ ಮೇಳಪ್ಪ ಒಂದು ಕರ್ನಾಟಕ ಒಂದು ಮಹಾರಾಷ್ಟ್ರ ಮೇಳ ಕೊಡಿಸಾರ ಹಿಂಗೆ ಯಾಕೆ ಕೊಡಿಸಾರಿಪ್ಪ ಹಿಂಗೆ ಯಾಕೆ ಕೊಡಿಸಾರ ಅಂತ ಕೇಳಿ ಬಿರೋಣ ಹೌದು ಇವತ್ತೇನೇ ಜಗಳ ಹತ್ತಿದ್ರು ನಮ್ಮ ನಮ್ಮಲ್ಲಿ ಹತ್ತಿದ್ರು ಬೇಡ ಅಂತ ಹೊಡೆದ ಕೊತ್ತ ಕಡೆ ಅವ್ರು ಮಹಾರಾಷ್ಟ್ರ ಕೊನೆ ಕಡೆ ಅವ್ರು ಸಿಂಧಗಿ ಕಡೆ ಹೋಗಿ ಅಂದ್ರ ಅವ್ರು ಹೆಂಗತ್ತೆ ಕೇಳಿದ್ರು ಬಿರೋಣ ಜಗಳ ಆದ್ರೆ ಇವತ್ತಿನ ದೇಶ ಅಂತ ಜಗಳ ಆಗ್ಬೇಕಾಗೈತಿ ಇಲ್ಲಿ ಅಂತ ಜಗಳಿಪ್ಪ ಪಡ್ಲಿ ಪಡಗಿ ಹತಾರ ಪುಸ್ತೂಲ ಹೊಡಿ ಎಂತ ಜಗಳ ಅವ್ರ ತನ್ನ ಓಟ್ ಒಡೆ ಜಾತ್ರೆ ಮಾಡಿ ಅವ್ರಿಗೆ ಇಟ್ಟು ಕಳಿಸ್ಬೇಕತ್ತೆ ಎಲ್ಲಿ ಜೇಲಕ ಎಲ್ಲಿಗಿರಿಪ್ಪ ದರ್ಗಾ ಜೇಲಕ ಏ ಮಗನ ಐಕ ನಮ್ ದರ್ಗಾ ಬಿಜಾಪುರಕ್ಕ ಇದು ಬೇರೆ ಗುಲ್ಬರ್ಗ ಬರ್ತದ ಮಗನ ಹೌದ್ ಹೌದು ಅಲ್ಲಿ ನಮ್ಮ ಮಾಮಾದ ನೇರು ಬಿಡ್ಸೋ ಬರ್ತೀನ ಹೆಂಗತಿ ಹೌದು ಹಂಗೆ ನೀಲಿ ಬಿರೋಣ ಹೆಂಗ್ರಿಪ್ಪ ಜಗಳ ಇವತ್ತು ದಿವಸ ರಕ್ತ ರಕ್ತ ತಗೊಂಡು ಹೊಡೆದಾಡ ಕರ್ಸಿಲ್ಲ ಇಲ್ಲ ನಮಗವ್ರು ಏನ್ ಮಾಡ್ಲಾ ಕರ್ಸಾರಿಪ್ಪ ಇವತ್ತು ಹೊತ್ತೊಂಡ ತನ ಜ್ಞಾನವೇ ಜಗಳ ಮಾಡತ್ತ ರಕ್ತ ಕೊಟ್ಟು ಕರ್ಸಾರ ಬಿರೋಣ ಇಲ್ಲಿ ಹೌದು ಹೊತ್ತೊಂಡ ತನ ಸತ್ಯ ಸಿದ್ಧರು ಮಾರಿರ್ತಕ್ಕಂತ ಪವಾರ್ಗಳು ಮಾರಿರ್ತಕ್ಕಂತ ಲೀಲೆಗಳನ್ನ ಅದಾವ ಹೌದು ಅವ್ರು ಮಾರಿರ್ತಕ್ಕಂತ ಕುರುಗಳನ್ನ ಹೊತ್ತೊಂಡ ತನ ಹಾಡುತ್ತ ಹೋಗುತ್ತ ಹೋಗ್ರಂತ ತಿಳ್ಕೊಂಡು ಇಲ್ಲಿ ಅಡ್ಡ ಸಂಘಗಳನ್ನ ಕೂಡಿಸಿ ಕಾರ್ಯಕ್ರಮ ಚಲೋ ಮಾಡಿಸ್ಯಾರ ಬಿರೋಣ ಹೌದು ಒಂದು ವಿನಂತಿಯನ್ನು ಕೇಳ್ಕೊಳ್ಳೋದೈತಿ ಏನ್ರಿಪ್ಪ ವಿನಂತಿ ದೈವಕ್ಕೆ ಮಾಡ್ರಿ ಮೊದಲ ದೈವದಲ್ಲಿ ಒಂದು ವಿನಂತಿಯನ್ನು ಕೇಳ್ಕೊಳ್ಳೋದೈತಿ ನಮ್ಮ ಅಣ್ಣನ ಬಳಗದವರು ಬಹಳ ನಮ್ಮ ಮೇಲೆ ಅಭಿಮಾನ ಇಟ್ಟುಕೊಂಡು ಕಾರ್ಯಕ್ರಮ ಕೊಡುವ ಅಂತ ಹೇಳಿದ್ರೆ ನಮಗೆ ಹೌದು ಕಂಡಾಪಟ್ಟಿ ಅಭಿಮಾನ ಈ ಹುಡುಗರ್ದೇ ಬಹಳ ಅಭಿಮಾನ ನಮ್ಮ ಮೇಲೆ ಅವ್ರು ಯಾರ ಗೊತ್ತದೇನ್ರಿ ಏನಂತ ಈ ಸಾರಿ ಸಿದ್ದರಾಮಯ್ಯ ತರ್ಬೇಕನ್ನತ್ತಾರ ಅವರು ಸಾಲ ಮನ್ನಾನೆ ಅಂತ ಇವತ್ತ ಹೌದು ಈ ಸಾರಿ ಸಾಲ ಮನ್ನಾ ಮಾಡ್ತಾರೆ ಸಿದ್ದರಾಮಯ್ಯ ತರ ಅವ್ನಿಗೆ ತರ್ಬೇಕನ್ನತ್ತಾರ ಅವರು ತರ್ತಾರ ಮಗನ ಹಂಗೇನಿಲ್ಲ ಯಾಕತ್ತೆ ಕೇಳಿದ್ರ ಇವತ್ತಿನ ದಿವಸ ಒಂದು ವಿನಂತಿಯನ್ನು ಕೇಳ್ಕೊಳ್ದೇನಪ್ಪ ಅಂತಂದ್ರ ಏನ್ರಿಪ್ಪ ಮಾತ ಬರ್ಲಾಕ ನಮ್ಮ ಹತ್ತು ಗಂಟೆ ಒಳಗಡೆ ನಾ ಬರ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ನಿ ಮಾತು ಕೊಟ್ಟು ಮಾತು ಕೊಟ್ಟ ಪ್ರಕಾರ ನಾವ್ ಏನಾಗೈತೆ ಅಂತ ಕೇಳಿದ್ ಬಿಡೋಣ ಅರ್ಧ ತಾಸ್ ಪೊನೆ ತಾಸ್ ಲೇಟ್ ಮಾಡಿ ಬಂದೀವಿ ಹೌದು ಆದ್ರ ಒಂದು ವಿನಂತಿ ಅಂತ ಹೇಳ್ಕೊಳ್ದೇನಪ್ಪ ಅಂತಂದ್ರ ಪೊನೆ ತಾಸ್ ಲೇಟ್ ಮಾಡಿ ಬಂದೋಕೆ ಏನ್ ಮಾಡ್ತೀರಿ ಇವತ್ತು ಏನು ಒಂದು ಒಂದು ತಾಸ್ ಹಿಡಿ ಮಗನ ಪೊನೆ ತಾಸ್ ಅನ್ಬೇಡ ಒಂದು ತಾಸ್ ಲೇಟ್ ಮಾಡಿ ಬಂದಿವಲ್ಲ ಮುಂಜಾನೆ ಒಂದು ತಾಸ್ ಹೆಚ್ಚಿಗೆ ಮನವರಿಕೆ ಮಾಡ್ತೀವಿ ಯಾಕೋ ಹಂಗ್ ಮಾಡ್ಬೇಡ್ರಿ ಮುಂಜಾನೆ 2000 ರೂಪಾಯಿ ಕಮ್ಮಿ ತೋರ್ ನೋಡ ನೀವು ಕೂಡಿದ್ರಿ ಒಂದ್ ನೋಡಿ ನನ್ನೊಂದು ಕಂಡೀಷನ್ ಅದ ಮಗನ ನಿನಗೇನ್ರಿಪ್ಪ ಕಂಡೀಷನ್ ಅಲ್ಲ 2000 ರೂಪಾಯಿ ಕಬ್ಬು ತಗೋತೀನಿ ಅಂದಿ 2000 ಹಾಕ ಮಗನ 4000 ಕಂತು ಮಾಡ್ಲಿ ಅವ್ರು ನನಗ ಉಳಿದ ರೊಕ್ಕ ನನಗ ಕೊಡ್ತಾರಲ್ಲ ಕೊಟ್ಟ ಮ್ಯಾಗ ಮನೆ ಹೋಗೋ ಟೈಮದಾಗ ನೀ ಒಟ್ಟ ನನ್ನ ಪಗಾರ ಕೇಳುದ ಯಾಕ್ರಿ ನಾವ್ ಪಗಾರ ಹೋಗ್ಲಿಲ್ಲ ಅಲ್ಲ ನಮ್ ಹೆಂಗ್ರ ಅಲ್ಲಿ ಭಾಗದ ಬೆಲ್ಲೋಡಿ ತೋರ್ ನಿಂತಿರ್ತಾರಿ ಮಾಯಕ್ ನೋಡ್ರಿ ಹಂಗ ಮಾಡತ್ತದ ನೀ ಹ್ಯಾಂತಿ ಗುಲಾಮ ಅನ್ನಂಗ ಹೌದು ಈ ಹಿಂದೆ ಹಾಡು ಗುಲಾಬಿ ಹ್ಯಾಂತಿ ಗುಲಾಮ ಇವನು ಹೆಂಗೈತಿ ಹೌದು ಇವ ಡಾಳ ಬಡಿ ಅವನು ಅವನೇ ಹಾಕೋಣ ಇರ್ಲಿ ಬಿರೋಣ ಬಹಳ ಚಂದ ಇವತ್ತಿನ ದಿವಸ ಎಲ್ಲಾ ಸಭಾ ಕೂತೈತಿ ಹೊತ್ತೊಂಡತನ ಎಲ್ಲಾ ಯಾರಿಗೆ ಬ್ಯಾಸರ ಆಗ್ಲಾರ್ದಂಗ ಎದ್ದು ಹೋಗ್ಲಾರ್ದಂಗ ನೀತಿ ಮಾಡ್ಲಾರ್ದಂಗ ನೀತಿ ಬರ್ಲಾರ್ದಂಗ ಕಾರ್ಯಕ್ರಮ ಕೊಡೋದು ನಮ್ ಕೆಲಸ ಐತಿ ಏನೈತಿ ನನಗೆ ಇನ್ನೊಂದು ಸಂತೋಷ ಏನ್ ಅಲಕತ್ತ ಅಂತ ಕೇಳಿ ಬಿರೋಣ ಏನ್ ಅಳತ್ತದಪ್ಪ ಸಂತೋಷ ದೊಡ್ಡ ಸಂತೋಷ ಯಾಕತ್ತೆ ಕೇಳಿ ಮಾತು ಹೆಮ್ಮೆಯಿಂದ ಹೇಳ್ಬೇಕು ಊರಾಗ ಬಿರೋಣ ಏನ್ ಹೇಳ್ಬೇಕತ್ತೀರಿಪ್ಪ ಹೆಮ್ಮೆಯಿಂದ ನಾವ್ ಎಲ್ಲಾ ಕಡೆ ಹರಕಿ ಹೋಗಿದ್ದೇವ ಕರೆ ಎಲ್ಲಾ ದೇವ್ರ ಮುಂದೆ ಹರಕಿ ಮಾಡಿದೇವ ಕರೆ ಇವತ್ತ ಕಲ್ ಹಿಂಗರ್ಗ ಗ್ರಾಮದೊಳಗೆ ಜವರ್ಗಿ ತಾಲೂಕು ಕಲಬುರಗಿ ಜಿಲ್ಲಾ ಜವರ್ಗಿ ತಾಲೂಕು ಕಲ್ ಹಿಂಗರ್ಗ ಗ್ರಾಮದೊಳಗ ನಿಂಗ್ರಾಯ ಮುತ್ತಾನ ಕುಡಿ ನೋಡಿ ನನಗ ಬಹಳ ಸಂತೋಷ ಅಲ್ಲ ಬೆಕ್ಕಲ್ ಕರ್ನಾಟಕದೊಳಗೆ ಎಲ್ಲಾ ಕಡೆ ಹರಕೆ ಮಾಡಿದ ಕರೆ ಇಂತ ಕಲ್ಲು ತಂದು ಗುಡಿ ಕಟ್ಟಿದ್ರೆ
ಹಂತ ಗುಡಿ ಕಟ್ಟಲಕ್ಕ ಹತ್ತರವರು ಹೌದು ಅವ್ರು ಕಟ್ಟ್ಯಾರಿಪ್ಪ ಅದು ಹಂತ ಒಂದು ದೇವಸ್ಥಾನದ ಮುಂದೆ ನಮಗ ಶಿವ ಮಾಡೋ ಬಗ್ಗೆ ಸಿಕ್ಕೈತೆ ಅಂದ್ರೆ ನಮಗೂ ಏನು ಪೂರ್ವಚರ್ಮದ ಪುಣ್ಯ ಇದ್ದಂಗೆ ಐತಿ ಬಿಡು ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಡೊಳ್ಳಿನ ಪದ ಕೇಳ್ಬೇಕಂತ ನಮ್ಮ ಅಣ್ಣನ ಬಳಗದವ್ರಿ ಕಟ್ಟೆ ಬಾ ಬಂದು ಬಂದಿಲ್ ಕರೆ ಬಿರೋಣ ಹೌದು ನಮ್ಮ ಅವ್ವನ ಬಳಗದವ್ರು ಬಾ ಬಂದು ಬಂದಾರ ನನಗೆ ಇನ್ನೂ ಬಹಳ ಸಂತೋಷ ಆಗಂತ ಐತಿ ಅವ್ರೇನು ಬರ್ಬೇಕಂತ ಬಂದಿಲ್ಲಪ್ಪ ಮತ್ತಂಬು ಧಾರವಾಹಿ ಬಂದಿರ್ತೇ ಬಂದಾರ ಅವರು ಅಂದ್ರ ಅವಾಗ ಧಾರಾವಾಹಿ ಮುಗಿದಿರ್ತಾವತ್ತೆ ಬಂದಾರತೀನಿ ಹೌದು ಮತ್ತೆ ಅಣ್ಣಗಳು ಕಾಕಗಳು ಅವರೆಲ್ಲ ಹೆಂಗ್ ಬಂದಾರತೀನಿ ಅವರ ಎಲ್ಲ ಒಂದ್ ಶಾಪ್ ಬಂದಿರ್ತಾವತ್ತೆ ಬಂದಾರ ಯಾಕ್ರಿ ಮತ್ತ ಕಲ್ಲಿನ ಹೊಡೆದಿರಪ್ಪ ಹಿಂಗ ಅಂದ್ರ ದಾರದ ಅಂಗಡಿ ಬಂದಿರ್ತಾವ ತೀಯಲಾಗ ಹೌದು ಟೈಮ್ ಎಟ್ಟಕ್ ಬಂದ ಮಗ ನಾವು ಹತ್ತಕ್ ಬಂದ ಆತಾವ್ರಿ ಅಂದ್ರ ನೀನು ಹೋಗಿ ಅನ್ನಂಗ ಆಯ್ತು ಹೌದು ದಿನ ನೈಂಟಿ ಮ್ಯಾಗ ನೈಂಟಿ ಬೇಕೇ ನಮ್ಗೆ ಇಲ್ಲಿ ಅಂದ್ರೆ ಸಣ್ಣ ಮುಂದಿಗೆ ಮಾತಾಡೋದಂತ ಈಗೇನು ಬೇಡ ಹೌದು ಭಾಗ ಮಾತಾಡೋದು ಬೇಡ ಬಿರೋಣ ನಮ್ಮ ಒಳ್ಳೆ ಕಲಾವಂತರು ಸಿದ್ದು ಗೌಡ್ರು ಏನು ಮಾತಾಡ್ಯಾರಪ್ಪ ಗೌಡ್ರು ಗೌಡ್ರು ತಿಳಿ ಕೆಟ್ಟಂಗ್ ಕಾಡ್ತದ ಮನ್ಯಾಗ ಗೌಡ್ತಿದೋಳ ಯಾರ ಸೆಗಳ ಆಗ್ಯದ ಬರೋಣ ಬರೋಣ ಗೌಡ್ರು ಮಂಡೆ ಹಿಡಿಸ್ಯಾರ ಇರ್ಲಿ ಗೌಡ್ರಿಗೆ ಒಂದು ವಿನಂತಿ ಕೇಳ್ಕೊಳ್ಳೋದೈತಿ ಏನ್ ಕೇಳ್ತೀನಿ ಗೌಡ್ರಿಗೆ ಗೌಡ್ರ ಕಾತಲಿ ಇರೋದೇ ಯಾಕ್ರಿ ಹಿಂಗೈತಿ ಹೌದು ಒಂದ್ ಮಾತು ಹೇಳದೈತಿ ಗೌಡ್ರಿಗೆ ಏನ್ ಹೇಳ್ತೀರಿಪ್ಪ ಗೌಡ್ರಿಗೆ ಮಾತಾ ಗೌಡ್ರು ಬಾಳದಿಂದ ಹರಿಕೈತಿ ಇದು ಅದ ಬಾಳದಿಂದ ಹರಿಕೆ ಇವತ್ತ ಇಲ್ಲಿ ಮುಟ್ಟಬೇಕಾಗೈತಿ ಇವತ್ತ ಬೀಗರ ಮೇಳ ಬಂದೈತಿ ಬೀಗರ ಮುಡಬೇಕಾದ್ರ ನಡಾಟಿ ನಾಗರಾಯ ಗೌಡನ ಮಗಳ ಪದ್ಮಾವತಿನ ಇವ್ರಪ್ಪ ಮೋಕ್ಷದ ಕೊಟ್ಟಿದ್ದೇವಿ ಅಲ್ಲಿ ನಾವು ಮಾವುಗಳಾಗಿದ್ದೇವಿ ಮುಂದೆ ಇವ್ರ ಮಾವನ ಮಕ್ಕಳು ನಮಗೇನಾಗ್ತಾರ ಅತ್ತೆ ಮಕ್ಕಳು ನಮಗೆ ಇವರು ಸಸ್ತೆಯರು ಹೆಂಗ ಹೇಳಿಪ್ಪ ಗಂಡ ಮಕ್ಕಳಿದ್ರ ಮಾವುಗಳು ಹೆಣ್ಮಕ್ಳಿದ್ರ ಸಸ್ತೆಯರು ಒಂದ್ ಮಾತು ಹೇಳ್ತೀನಿ ಗೌಡ್ರ ಏನ್ ಹೇಳ್ತೀರಿಪ್ಪ ಗೌಡ್ರಿಗೆ ಮಾತ ನೀವು ಗಂಡ ಮಕ್ಳದಿರಿ ನಾವು ನಮ್ಮ ಮೇಳದಾಗ ಹಾಡು ಹುಡುಗಿ ಹೆಣ್ಮಗಳದಲ್ಲ ನಾವು ಗಂಡ ಮಗ ಅದೀನಿ ಹೌದು ಹೆಣ್ಮಗಳ ಸಸಿ ಆದ್ರ ನಾ ನಿಮಗ್ ಏನ್ ಹಾಕೀನಿ ನೀವು ಸಾಗರ ಮಾವ ಹೌದು ಮತ್ ಅದೇ ಮಾಲಿಂಗ್ರ ಮೇಳದೊಳಗ ಹೆಣ್ಣು ಮಕ್ಳು ಹಾಡ್ತಾರಲ್ಲ ಅವಾಗ ನಾವೇನ್ ಹಾಕಿ ಅದು ವಿಚಾರ ಮಾಡ್ಬೇಕಲ್ಲ ಏ ಮಾಡ್ಬೇಕಲ್ಲ ಗೌಡ್ರು ಹಂಗ ನಾಳಿಗೆ ನಮ್ ದೂರ ಮಾಲಿಂಗ್ರ ನಾವು ಕುಡುವೆ ಹೆಣ್ಮಕ್ಳು ಕುಡುವೆ ಗಂಡಾಳು ಕುಡುವೆ ನಾವು ಹಿಂಗೆ ಮಾಡುದು ಒಂದ್ ಮಾತು ಹೇಳ್ತೀನಿ ಗೌಡ್ರ ಹೆಂಗ್ರಿ ಗೌಡ್ರಿ ಏನ್ ಹೇಳ್ತೀರಿ ಅತ್ತೆ ಅದಕ್ಕೊಮ್ಮೆ ಸಸಿ ಅಲಕ್ಕೆ ಬೇಕು ಹೌದು ಊರಿ ಬಂದಕ್ಕೊಮ್ಮೆ ನೀರಿ ಬರ್ಲಿಕ್ಕೆ ಬೇಕು ಸೇದು ಮನೆಗೆ ಅತ್ತದಕ್ಕೊಮ್ಮೆ ಸಸಿ ಅಲಕ್ಕೆ ಬೇಕು ಸಸಿ ಅದಕ್ಕೊಮ್ಮೆ ಅತ್ತ ಅಲಕ್ಕೆ ಬೇಕು ಯಾಕ್ರಿ ಹೌದು ಒಮ್ಮೆ ನೀವು ಮಾವ ಆದ್ರೆ ಒಮ್ಮೆ ನಾವು ಮಾವ ಅಲಕ್ಕೆ ಬೇಕಲ್ಲ ಹೌದು ಹೌದು ಯಾಕ್ರಿ ಇದು ತಲೆಯಾಗ ಇಟ್ಕೋರಿ ಗೌಡ್ರ ಯಾಕತ್ತ ಕೇಳಿದ್ರೆ ಬಹಳ ಅದನ್ನ ಒತ್ತೆತ್ತಿ ಮಾತಾಡೋದ್ರಿಂದ ಅದು ಉಪಯೋಗ ಇಲ್ಲದ ಕಲಾವಿದರ ಲಕ್ಷಣನೂ ಅಲ್ಲ ಹೌದು ಇನ್ ಇರ್ಲಿ ಬಹಳ ಮಾತಾಡೋದು ಬೇಡ ಈಗಾಗಲೇ ಬಂದು ನಮ್ಮ ಟೈಮು ಬಹಳ ಆಗೈತಿ ಏನಾದ್ರೂ ಸ್ವಲ್ಪ ವಿಷಯ ಇಟ್ಟು ಚರ್ಚೆ ಮಾಡಿ ಅಂತ ಹೇಳಿ ನೀವೆಲ್ಲರೂ ಕೂಡಿ ತಾಳಿ ಕೊಟ್ಟ ವಿಷಯ ಚರ್ಚೆ ಮಾಡ್ತೇವೆ ಇಲ್ಲ ಬರೀ ಹಾಡ್ಕೋತೀವಿ ಅವ್ರು ಯಾವಾಗ ಹತ್ತೋದ್ ಕೂತಾರಿಪ್ಪ ಬೆಂಕಿ ಉರಿ ಉರಿ ಹತ್ತಿರ ಕರೆ ಹರಿಯವತ್ನಾಗ ಐದಕ್ಕೆ ಆರ್ಸರಿಪ್ಪ ಎಲ್ಲ ಹಂಗೆ ಹೋದ್ರಿ ಹಚ್ಚಿ ಏ ಎಂಟ್ರ ತಾನೇ ಒಂಬತ್ತು ರೂಪಾಯಿ ಹಾಡು ಕರೆ ರೀ ಆರಿಸೋರಿ ಲಾಸ್ಟಿಗೆ ಜಗಳ ಹಾಕಿ ಹೆಚ್ಚು ಮಾಡು ಬಂದಿರ್ತದ ಒಳಗ ಅದು ಅಕಾಡಿ ನಮ್ ಕಡೆ ಹೇಳ್ರಿ ಅದು ಹೆಂಗ ಇರ್ಲಿ ಬೀರೋಣ ಹೌದು ಬಹಳ ಚಂದ ಸಭಾ ಕೂತೈತಿ ಇವತ್ತಿನ ದಿವಸ ಹೌದು ನಮ್ಮ ಸಿದ್ದು ಗೌಡ್ರಿಗೆ ನಮಗೊಂದು ವಾದ ಏನಪ್ಪ ಅಂತಂದ್ರ ಏನ್ ಇಡ್ತೀರಿ ಗೌಡ್ರ ಸಂಘಟ ವಾದ ಈ ನಿಂಗರಾಯಿ ಮತ್ತೆ ಬದ್ದಲ್ಲಿ ಒಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಯಪ್ಪ ಗುರು ಬೀರದೇವ್ರ ಏನಪ್ಪ